ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ತಂದ ಈ ನಿಂಬೆ ಹಣ್ಣು ತಗೋ, ಎಲ್ಲ ಒಳ್ಳೇದಾಗುತ್ತೆ. ಹೋಗ್ಬಿಟ್ಟು ಬಾಪ್ಪ. ಬರ್ತೀನಿ ಸ್ವಾಮಿಗಳೇ. ಅಮ್ಮ ತಾಯಿ ಬಾ, ನೀನ್ ಬಾ. ಕೆಂಪ, ತುಳಸಿಗೆ ಸ್ವಾಮಿಗಳು ಏನ್ ಹೇಳ್ತಾರೋ ಏನೋ ಗೊತ್ತಿಲ್ಲ. ಮತ್ತೆ ಸುರು ಮಾಡ್ಕೊಂಡ್ಯಾ? ನೋಡಪ್ಪ, ಅವರು ತುಳಸೋಂಗ್ ಒಳ್ಳೇದನ್ನ ಹೇಳ್ತಾರೆ. ನೀನೇನು ಯೋಚನೆ ಮಾಡಬೇಡ, ಸುಮ್ಮನೆ ಕೂತ್ಕೋ. ನಿನ್ನ ಬದುಕಿನ ವಿಚಾರದಲ್ಲಿ ನೀನು ತುಂಬಾ ಗೊಂದಲವಾಗಿದೀಯ ತಾಯಿ. ಏನಾಗುತ್ತೋ ಅಂತ ನಿನ್ನೊಳಗೆ ನೀನು ನೊಂದು ಬೆಂದು ಹೋಗಿದೀಯ ತಾಯಿ. ನಿನ್ನ ಈ ಗೊಂದಲ ಎಲ್ಲ ಆದಷ್ಟು ಬೇಗ ಕೊನೆ ಆಗುತ್ತಮ್ಮ. ನಿನ್ನ ಮನಸ್ಸಲ್ಲಿ ಯಾರಿದಾರೋ ಅವ್ರು ಕಟ್ಟೋ ತಾಳಿನೇ ನಿನ್ನ ಕುತ್ತಿಗೆಗೆ ತಗಲುತ್ತೆ. ಸ್ವಾಮಿ, ನಮ್ಮ ಅಣ್ಣನ ಆಸೆ? ನಾನು ಹೇಳಿದ್ದು ದೇವರ ಆಸೆ, ಎಲ್ಲ ಒಳ್ಳೆ ರೀತಿಯಲ್ಲೇ ಆಗುತ್ತೆ. ಹೋಗ್ಬಿಟ್ ಬಾ ತಾಯಿ, ಹಾಗೆ ಒಳ್ಳೇದಾಗ್ಲಮ್ಮ. ನೀನು ನೀನು ಬಾಕಂದ ಮನೆಯಲ್ಲಿ ಒಂದು ಶುಭ ಕಾರ್ಯದ ಕೆಲಸ ನಡೀತದೆ ಅಲ್ವಾ? ಹೌದು ಸ್ವಾಮಿ, ನನ್ನ ತಂಗಿ ಮದುವೆ ಇದೆ. ಈ ಮದುವೆ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನೀವು ಆಶೀರ್ವಾದ ಮಾಡಬೇಕು. ನನ್ನ ಆಶೀರ್ವಾದ ಮಾತ್ರ ಅಲ್ಲ, ಆ ದೇವರ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರುತ್ತೆ. ತುಂಬಾ ಸಂತೋಷ. ಮದುವೆ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅಂತ ನಿನ್ನ ಆಸೆ, ಆದರೆ ಒಳ್ಳೆಯದು ಕೆಟ್ಟದ್ದು ಸಂದರ್ಭಕ್ಕೆ ತಕ್ಕ ಹಾಗೆ ಪರಿಸರಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಹೋಗುತ್ತೆ. ನೀನು ಯಾರಿಗೆ ಒಳ್ಳೇದಾಗಬೇಕು ಅಂತ ಆಸೆ ಪಟ್ಟಿದ್ಯಾ? ನನ್ನ ತಂಗಿಗೆ. ಅವಳು ಮದುವೆ ಆಗಿ ನೂರಾರು ಕಾಲ ಸಂತೋಷವಾಗಿ ಬಾಳ್ಬೇಕು. ತುಳಸಿ, 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 ಒಂದ್ ನಿಮಿಷ ನಿಂತ್ಕೋ ತುಳಸಿ, ತುಳಸಿ, ಒಂದ್ ನಿಮಿಷ ನಿಂತ್ಕೋ ತುಳಸಿ. ಯಾಕೆ ಈ ರೀತಿ ಓಡೋಗ್ತಿದ್ಯಾ? ನಾನು ನೋಡಿದ್ರೆ ಭಯ ಆಗುತ್ತಾ? ನಿಮ್ಮನ್ನ ನೋಡಿ ನಾನ್ಯಾಕೆ ಭಯ ಪಡ್ಬೇಕು? ಎಲ್ಲಿ, ನಾನು ನೋಡಿದ್ರೆ ಸ್ವಾಮಿಗಳು ಹೇಳ್ದಂಗೆ ಆಗುತ್ತಾ ಅಂತ. ಅದಿರ್ಲಿ, ನಿನ್ಗೇನು ಹೇಳಿದ್ರು? ಇಲ್ಲ ಕಂದ, ನಿನ್ನ ತಂಗಿ ಸಂತೋಷ ಪಡೋ ರೀತಿಯಲ್ಲೇ ನಿನ್ನ ತಂಗಿ ಮದುವೆ ನಡೆಯುತ್ತೆ. ಆದರೆ ಮದುವೆ ಆದ್ಮೇಲೆ ಏನ್ ಸ್ವಾಮಿ? ನೀನು ನಿನ್ನ ತಂಗಿನೂ ಒಬ್ಬರ ಮೇಲೊಬ್ಬರು ಇಟ್ಟಿರೋ ಪ್ರೀತಿ ವಾತ್ಸಲ್ಯ ಮುರಿದು ಬೀಳುತ್ತೆ. ಅದನ್ನೇ ನಾನು ಆಸೆ ಪಡ್ತಿರೋದು. ನೀನ್ಯಾಕೆ ಅರ್ಥ ಮಾಡ್ಕೋತಿಲ್ಲ? ಸ್ವಾಮಿಗಳು ನಿನ್ನ ಹತ್ರ ಏನು ಹೇಳಿದ್ರೋ ನನಗೆ ಗೊತ್ತಿಲ್ಲ ತುಳಸಿ. ನನಗೇನು ಹೇಳಿದ್ರು ಗೊತ್ತಾ? ನಿನ್ನ ಮನಸ್ಸಲ್ಲಿ ಯಾರಿದಾರೋ ನಿನ್ನ ಜೀವನದಲ್ಲೂ ಕೂಡ ಅವರೇ ಇರ್ತಾರೆ ಅಂತ. ನನ್ನ ಮನಸ್ಸಲ್ಲಿರೋದೇ ನೀನು ಅಂದರೆ ನನಗೂ ನಿನಗೂ ಮದುವೆ ಆಗುತ್ತೆ. ಇದು ಯಾರು ಬೇಡ ಅಂದರೂ ಸರಿ, ಯಾರು ಅಡ್ಡ ಬಂದರೂ ಸರಿ, ನಮ್ಮ ಮದುವೆ ನಡೆದೇ ನಡೆಯುತ್ತೆ ತುಳಸಿ. ಇದಕ್ಕೆ ನೀನೇನು ಹೇಳ್ತೀಯ? ಇದ್ರ ಮೇಲೂ ನಮ್ಮ ಮದುವೆ ನಡೆಯಲ್ಲ ಅಂತ ಹೇಳ್ತೀಯ? ನಿಮ್ಮಿಬ್ಬರ ಮಧ್ಯೆ ವಿಧಿ ದೊಡ್ಡ ಆಟನೇ ಆಡುತ್ತೆ. ಸ್ವಾಮಿ, ಯಾಕೆ ಹೀಗಾಗತ್ತೆ? ನಾನು ನನ್ನ ತಂಗಿ ಯಾರಿಗೂ ಕೆಟ್ಟದ್ದು ಮಾಡಿದವರಲ್ಲ. ನಮಗೆ ಯಾಕೆ ಹೀಗಾಗ್ತಿದೆ ಸ್ವಾಮಿಗಳೇ? ಮನುಷ್ಯರು ಮಾತ್ರ ಈ ಜನ್ಮದ ಧರ್ಮ ಕರ್ಮಗಳ ಲೆಕ್ಕ ಹಾಕ್ತಾರೆ. ಆದರೆ
ದೇವ್ರ ಹಾಗಲ್ಲ. ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನು ಲೆಕ್ಕಾಚಾರ ಹಾಕಿ ಹಣೆ ಬರ ಬರೀತಾನೆ. ಇದಕ್ಕೇನಾದರೂ ಪರಿಹಾರ ಇದೆಯಾ ಸ್ವಾಮಿ? ವಿಧಿ ಬರದಾಗಿ ಹೋಗಿದೆ. ಮದುವೆ ಆಗೋವರೆಗೂ ಅಷ್ಟೇ ಅವಳು ನಿನ್ನ ತಂಗಿ. ಆಮೇಲೆ ನಿಮ್ಮಿಬ್ರ ಮಧ್ಯೆ ಸಂಬಂಧನೇ ಇರೋದಿಲ್ಲ, ಬಾಂಧವ್ಯನೂ ಇರೋದಿಲ್ಲ. ಇದು ನಿನಗೆ ಮೊದಲೇ ಗೊತ್ತಿತ್ತು. ಆದರೂ ಮುಂದೆ ಸರಿ ಹೋಗ್ಬೋದೇನೋ ಅನ್ನೋ ನಂಬಿಕೆ ಇಟ್ಕೊಂಡು ನಿನ್ನ ತಂಗಿ ಮದುವೆ ತಯಾರಿ ಮಾಡ್ತಿದೀಯ. ಆ ನಂಬಿಕೆನೇ ನಿನ್ನನ್ನು ಕಾಪಾಡಲಿ. ತಗೋಪ್ಪ, ಒಳ್ಳೇದಾಗಲಿ. ಏನ್ ಹೇಳಿದ್ರು ಶಿವಣ್ಣ? ಏನಿಲ್ಲ ಕೆಂಪ, ನನ್ನ ತಂಗಿ ಮದ್ವೆ ತುಂಬಾ ಚೆನ್ನಾಗಿ ನಡೆಯತ್ತಂತೆ. ಹಂಗೆ ನಡಿಬೇಕು. ಎಲ್ಲೇ ಇದ್ರು ನನ್ನ ತಂಗಿ ಚೆನ್ನಾಗಿ ಬಾಳ್ತಾಳಂತೆ. ಬಾಳ್ಲೇಬೇಕು. ಯಾರ ತಂಗಿ ಹೇಳೋ? ನಮ್ಮ ಶಿವಣ್ಣನ ತಂಗಿ. ಯವ್ವ, ಎಲ್ರನ್ನ ಕಾಪಾಡವ. ತುಳಸಿ ಎಲ್ಲಿ? ಅಣ್ಣ ನೀವ್ ಇಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ನಾನೇ ಹೋಗ್ತೀನಿ. ಅಣ್ಣ ನೀವ್ ಇಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ನೀವಿಬ್ರು ಸ್ವಾಮೀಜಿ ನೋಡಲ್ವಾ? ನಮ್ ಭಾವಿಸ ನಮಗ್ ಗೊತ್ತು, ಯಾರೇನ್ ಹೇಳೋದ್ ಬೇಡ. ನಾನು ಹಂಗೆ ಅನ್ಕೊಂಡೆ. ಇವ್ರ ತರ ನಾನು ಸ್ವಾಮಿಗಳ ಹತ್ರ ಏನು ಕೇಳಬಾರ್ದಿತ್ತು. ಮನ್ಸಲ್ಲಿರೋ ನೋವು ಮತ್ತಷ್ಟು ಜಾಸ್ತಿ ಆಯ್ತು. ಬಾಸಿವಣ ಹೋಗಣ. ನೀನ್ ಹೀಗೆ ಸೈಲೆಂಟ್ ಆಗಿದ್ರೆ ನಾನೇನು ಟಾರ್ಚರ್ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ ಮನ್ಸಲ್ಲಿ ಏನಿದ್ರು ಪರವಾಗಿಲ್ಲ ತುಳಸಿ, ಆದ್ರೆ ನಿನ್ ಕತ್ತಿಗೆ ತಾಳಿ ಕಟ್ಟೋದು ಮಾತ್ರ ನಾನೇ. ದೇವ್ರುಂಡಿಗೆ ನಮ್ಮಿಬ್ರು ಹೆಸರು ಬರ್ದಾಕಿ ನೀನು ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡಿದ್ಯಾ. ಈಗ ನಾನು ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡಿದ್ದೀನಿ. ಈಗ ನಮ್ಮಿಬ್ರನ್ನ ಯಾರೂ ದೂರ ಮಾಡೋಕ್ಕಾಗೋದೇ ಇಲ್ಲ. ಅಯ್ಯೋ ಮ್ಯಾನೇಜರ್, ತುಳಸಿ ಬೇಗ ಬನ್ನಿ. ಬಾಬಾ ಎಲ್ಲಿಗೆ ಪುಟಕ? ಬನ್ನಿ. ನೀವಿಬ್ರು ಇಲ್ಲೇ ಇರಿ. ಯಾಕೆ? ನಿಮ್ಮ ಅಣ್ಣ ಬರ್ತಿದ್ದಾರೆ. ಅಯ್ಯಯ್ಯೋ. ಏನು, ಏನಾಯ್ತು? ತಂಗಿ ಅವ್ರ ಜೊತೆಗಿದ್ಲಲ್ಲ, ಇಷ್ಟು ಬೇಗ ಎಲ್ಲಿ ಹೋಗ್ಬಿಟ್ಲು? ಈಗ ಮಾತಾಡಿದ್ದು ನಿಮ್ಮ ಅಣ್ಣನಾ? ಇರೆ, ನಾನು ನೋಡ್ತೀನಿ. ಶೂ, ಇವಾಗ ಮುಖ್ಯನಾ? ದಯವಿಟ್ಟು ಇಲ್ಲಿಂದ ಹೋಗಿ. ಯಾಕೆ ನಂಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ದೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಹೋಗಿ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಅಯ್ಯೋ ಅವ್ರು ಇಲ್ಲೇ ಬರ್ತಿದ್ದಾರೆ. ಮ್ಯಾನೇಜರ್ ಪ್ಲೀಸ್ ಹೋಗಿ ಇಲ್ಲಿಂದ. ಶಿವಣ್ಣ ಆ ಕಡೆ ಎಲ್ಲಿ ಹೋಗ್ತಿದ್ಯಪ್ಪ? ತಂಗೆ ಅವಾಗ ಗರ್ಭುಡಿ ಹತ್ರ ಇರ್ಬೇಕು, ಬಾ ಹೋಗಿ ನೋಡೋಣ. ಅವ್ರು ನಮ್ಮನ್ನು ನೋಡಿದ್ರೆ ಏನಾಗ್ತಿತ್ತು ಗೊತ್ತಾ? ನಿಮಗೆ ದೊಡ್ಡ ನಮಸ್ಕಾರ, ದಯವಿಟ್ಟು ಇಲ್ಲಿಂದ ಹೋಗ್ರಿ. ಹಾಗಾದ್ರೆ ಕೊನೆವರೆಗೂ ನಿನ್ನನ್ನು ಅರ್ಥ ಮಾಡ್ಕೊಂಡೇ ಇಲ್ಲ ಅಲ್ವಾ? ನಿಮ್ಗೇನ್ ಅನ್ಸುತ್ತೋ ಹಾಗೆ ತಿಳ್ಕೊಳ್ಳಿ. ಸ್ವಾಮೀಜಿ ಹೇಳಿದ್ರು ಸರಿ, ದೇವ್ರು ಹೇಳಿದ್ರು ಸರಿ, ನನ್ನ ಮದ್ವೆ ನಿಮ್ಮಿಷ್ಟದಂತೆ ನಡೆಯಲ್ಲ. ನಮ್ಮಣ್ಣ ಸ್ಟಾಪ್ ಮಾಡು. ಇದ್ರ ಮೇಲೂ ನೀನೇನೋ ಹೇಳ್ಬೇಡ. ಹೋಗ್ತೀನಿ, ಆದ್ರೆ ಒಬ್ಳೆ ಕೂತ್ಕೊಂಡು ಒಂದ್ಸರಿ ಯೋಚನೆ ಮಾಡು. ನಿನ್ನ ಅಪ್ರೀತ್ಸೋದ್ ಬಿಟ್ರೆ ನಾನೇನಾದ್ರೂ ತಪ್ಪು ಮಾಡಿದೀನ ಹೇಳು ತುಳಸಿ. ಒಂದಂತೂ ನಿಜ, ಒಂದಲ್ಲ ಒಂದಿನ ನೀನೇ ನನ್ನ ಹುಡ್ಕೊಂಬರ್ತೀಯ. ನಾನು ಕಾಯ್ತಾ ಇರ್ತೀನಿ. ತುಳಸಿ ಕೆಂಪ ಎಲ್ಲೋ ತುಳಸಿ ಕಾಣಿಸ್ತಾನೆ ಇಲ್ಲ. ಅದೇ ಶಿವಣ್ಣ, ನಾನು ನೋಡ್ತಾ ಇದ್ದೀನಿ. ಸ್ವಾಮಿಗಳು ನನ್ನ ಹತ್ರ ಹೇಳಿದ ಹಾಗೆ ತುಳಸಿ ಹತ್ರನೂ ಸತ್ಯ ಹೇಳ್ಬಿಟ್ಟಿದಾರ? ಅದನ್ನ ಕೇಳಿ ತುಳಸಿ ಬೇಜಾರು ಮಾಡ್ಕೊಂಡೇನಾದ್ರೂ? ಎಲ್ಲೋದ್ಲು ತುಳಸವ್ವ. ತುಳಸಿ, ತುಳಸಿ ಅಣ್ಣ. ತುಳಸಿ ಎಲ್ಲಮ್ಮ ಹೋಗಿದ್ದೆ? ದೀಪ ಹಚ್ಚಕ್ಕೋಗಿದ್ದೆ ಅಣ್ಣ. ನನಗೊಂದ್ ನಿಮಿಷ ಎಷ್ಟು ಭಯ ಆಯ್ತು ಗೊತ್ತಾ? ಯಾಕಣ್ಣ, ಏನಾಯ್ತು? ಅಯ್ಯೋ ನಿಂಗೆ ಗೊತ್ತಲ್ವಾ, ನೀವು ಒಂದ್ ನಿಮಿಷ ಕಾಣ್ತಾ ಇದ್ದಕ್ಕೆ ನಿಮ್ಮ ಅಣ್ಣ ಬೇತೋಗ್ಬಿಟ್ಟಿದ್ದ.
ತುಳಸಿ, ಆ ಸ್ವಾಮಿಗಳು ನಿನ್ನ ಹತ್ರ ಏನ್ ಹೇಳಿದ್ರಮ್ಮ? ಮದ್ವೆ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿದ್ರು. ನಿಂಗೇನ್ ಹೇಳಿದ್ರು?